ಆರೋಗ್ಯ ಸಮಸ್ಯೆ ಗರಮ ಬಾಣ, ಹಿತ್ತಲೆ ಗಿಡ, ಅಡಿಗೆ ಮನೆಯೇ ಪರಿಪೂರ್ಣ, ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ನಾವು ಕಿಶೋರ್ ಸೂತ್ರದಲ್ಲಿ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದೀಯ ಮನೆ ಮದ್ದುಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಿದ್ದೀವಿ. ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತಕ್ಕಂಥ ಸಂಗತಿ ವೇಟ್ ಲಾಸ್. ಯಕ್ಷ ಪ್ರಶ್ನರಿದು ಸಾರ್, ಹೆಂಗೋ ಕಷ್ಟಪಟ್ಟೋ ಇಷ್ಟಪಟ್ಟು ಅಫ್ಕೋರ್ಸ್ ತೂಕನ ಒಂದು ಹಂತಕ್ಕೆ ಬರಬೇಕು ಅಂತ ಅಪೇಕ್ಷಿಸಿದ್ವಿ, ಬಂತು ಕೂಡ. ಆಮೇಲೆ ನಾವೇನು ಮಾಡಲಿಲ್ಲ ಸರ್, ಅದಾಗದೇ ಗ್ರಾಫ್ ಜಾಸ್ತಿ ಆಗ್ತಾ ಹೋಯಿತು, ತೂಕದ ಮಿಷನಲ್ಲಿ ಜಾಸ್ತಿ ಆಗ್ತಾ ಹೋಗ್ತು. ನಾವು ಒಂದು 60 ಸಾಕು, ದಷ್ಟಪುಷ್ಟವಾಗಿರ್ತೀವಿ. ಹೆಣ್ಮೋದು ಆದರೆ ಸರ್ ತೀರಾ ಪೀಚಾಗಿದ್ಲು ಮಗು, ಒಂದು 50 ಸಾಕು, ದಷ್ಟಪುಷ್ಟವಾಗಿರ್ತಾಳೆ ಅಂತ ಅಂದ್ಕೊಂಡಿದ್ವಿ. ಆ ಗ್ರಾಫ್ ಏರಕ್ಕೆ ಶುರು ಆಯಿತು ಸರ್, 75-80 ಬಂದು ಇದ್ಕೊಂಡ್ಬಿಟ್ಟಿದೆ. ಮಗಂದ ಯಾಕೆ ಹೇಳ್ತೀರಾ ಸರ್, 110 ಲಾಸ್ಟ್ ಇಯರು, ಈ ವರ್ಷ ಸಕ್ಸಸ್ಫುಲ್ 120 ಮುಟ್ಬಿಟ್ಟಿದೆ. ಹೀಗೆ ಸರ್ ಹೊಟ್ಟೆ ಚಿನ್ಸ್ ಆದಮೇಲೆ ಗಂಟ್ಲು ಕಾಣೋದಿಲ್ಲ, ಪೂರ್ತಿ ಹೊಟ್ಟೆನೇ, ನೆಲದ ಮೇಲೆ ಕೂತ್ಕೊಳ್ಳೋದ ಎಂದೋ ಮರ್ತೋಗ್ಬಿಟ್ವಿ. ದೇವ್ರ ನಮಸ್ಕಾರ ಮಾಡೋದು ಹೀಗೆ ಬಗ್ ಮಾಡೋಕ್ಕೆ ಆಗೋದೇ ಇಲ್ಲ. ನೆಲದ ಮೇಲೆ ಊಟನ ಮರೀಚಿಕೆ ಸರ್, ಅದು ಇದು ಅನುಭವಿಸ್ತಕ್ಕಂತಹ ಮತ್ತು ತಮ್ಮ ಪಾಲಕ ಪೋಷಕರು ಆಡ್ತಕ್ಕಂತಹ ಸರ್ವೇ ಸಾಮಾನ್ಯವಾದಂತಹ ಮಾತು. ನಾನು ತುಂಬ ಒಬ್ಬಿಸಿದ್ದೀರಿ, ನನ್ನ ಹಳೆಯ ಕಂತುಗಳನ್ನು ನೀವು ನೋಡಿದ್ದೆ ತುಂಬ ಹಿಂದೆ, ಒಂದು 7-8 ವರ್ಷಗಳ ಕೆಳಗೆ, ನಾನು 100 ಫಿಗರ್ನ ದಾಟಿದ್ದವನೇ. ಐ ನೋ ದ ಪೇನ್ ಆಫ್ ಗೈನಿಂಗ್ ಆ್ಯಂಡ್ ಪ್ಲೆಷರ್ ಆಫ್ ರೆಡ್ಯೂಸಿಂಗ್. ಮನುಷ್ಯ ಒಂದು ಹಂತಕ್ಕೆ ಕೃಶನಾಗಿದ್ದಾಗ ಮಧ್ಯಮ ಶರೀರ ಬರಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಪಡ್ತಾನೋ ಅಷ್ಟಕ್ಕೆ ತಾನು ಅದನ್ನು ಸೀಮಿತಗೊಳಿಸಿದರೆ ಸ್ಥೌಲ್ಯತೆ, ಮಾರಣಾಂತಿಕ ಸ್ಥೌಲ್ಯತೆಯನ್ನು ಬೇಡ ಅಂತಕ್ಕಂತಹ ಪರ್ಸ್ಪೆಕ್ಟಿವಲ್ಲಿ ಹೊರದಬ್ಬಲಿಕ್ಕೆ ಸುಸಾಧ್ಯ. ನಾವು ಯಾವಾಗ ಎನರ್ಜಿ ಇನ್ಪುಟ್ಟು ಎನರ್ಜಿ ಔಟ್ಪುಟ್ಗೆ ಬ್ಯಾಲೆನ್ಸ್ನೇ ಮಾಡೋದಿಲ್ವೋ ಆವಾಗಲೇ ಅಟಕಾಯಿಸ್ಕೊಳ್ಳೋದು ಪ್ರಾಬ್ಲಮ್ಮು. ತುಂಬ ದಪ್ಪಗಿದ್ದವರು ಜಾಸ್ತಿ ತಿಂತಾರೆ ಅಂತ ನಿಮ್ಮ ಪರಿಕಲ್ಪನೆಯಲ್ಲಿದ್ದರೆ ಖಂಡಿತ ತಪ್ಪು. ಒಬ್ಬ 50 ಇರತಕ್ಕಂಥ ವ್ಯಕ್ತಿ 80 ಅವನಿಗಿಂತ ಜಾಸ್ತಿ ಊಟ ಮಾಡ್ತಾನೆ. 80 ಅವನು ನೋಡಲಿಕ್ಕೆ ಪಾಪ ದಪ್ಪ ಇರ್ತಾನೆ, ಅಕ್ಕಪಕ್ಕದವ್ರು ಲೇವಡಿ ಮಾಡ್ತಾರೆ, ಚೆನ್ನಾಗಿ ತಿಂತೀಯಾ, ಚೆನ್ನಾಗಿ ಸುಖವಾಗಿದೆಯಾ, ಸೋಮಾರಿ ಆಗಿದೆಯಾ ಅಂತ. ಸೋಮಾರಿತನ ಮೈಟ್ ಬಿ ಒನ್ ಆಫ್ ದಿ ಪ್ರಾಂಪ್ಟಿಂಗ್ ಕಾಸ್, ಬಟ್ ಆಲ್ ದ ಮೋರ್ ಯಾಕೆ ಒತ್ತಿ ಹೇಳ್ತದೆ ಅಂದರೆ ಮೈಂಡ್ ಸೆಟ್ಟು ಫಸ್ಟು ನಮ್ಮನ್ನು ಆಳ್ತಕ್ಕಂಥದ್ದು. ಈಗ ಸಪೋಸ್ 100 ಇದ್ದೀರಾ, ಒಂದು ಪುರುಷ ಮಹಾತ್ಮ, ಒಂದು ಮಹಿಳಾ ಮಣಿ ಒಂದು 80 ಬಂದ್ಬಿಟ್ಟಿದ್ದಾರೆ, ಇನ್ನೂ ಚಿಕ್ಕ ವಯಸ್ಸು ಇಬ್ಬರದು ಸರಾಸರಿ. ಒಂದು ಮಹಿಳೆಗೆ ಒಂದು 25 ಅಂತ ಇಟ್ಕೊಳ್ಳಿ, ಪುರುಷನಿಗೂ ಒಂದು 25 ಅಂತ ಇಟ್ಕೊಳ್ಳಿ. ಇಷ್ಟು ಬಂದ್ಬಿಡ್ತು ಅಂದ ತಕ್ಷಣ ಎಲ್ಲಿಲ್ಲದ ಭಯ, ಅಫ್ಕೋರ್ಸ್ ಹೆದರಬೇಡಿ, ಎಚ್ಚೆತ್ತುಕೊಳ್ಳಿ. ಸೆಕ್ಷುವಲ್ ಲೈಫು, ಸೋಷಿಯಲ್ ಲೈಫು, ಎಲ್ಲ ಲೈಫ್ಗೂ ಇದು ಹ್ಯಾಂಪರ್ ಆಗೋದ್ರಿಂದ ಡೆಫಿನೆಟ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ಕಾಳಜಿಯನ್ನು ಇಟ್ಕೊಳ್ತಕ್ಕಂಥದ್ದು ಅವಶ್ಯವೇ ಸರಿ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಹೀಗೆ ಸಪ್ತ ಧಾತುಗಳು ಹೇಳ್ತಾ ಇರ್ತೀವಿ. ರಸ, ರಕ್ತ, ಮಾಂಸ ಆದಮೇಲೆ ಮೇಧೋಧಾತು ವೃದ್ಧಿ ಆಗಿಬಿಟ್ರೆ ಇನ್ನು ಉತ್ತರೋತ್ತರ ಧಾತು ಕ್ಷಯ ಆಗಿಬಿಡುತ್ತೆ. ಸಿಂಪಲ್ ಎಕ್ಸಾಂಪಲ್ ರೀ, ಒಂದು ಟೀ ಎಸ್ಟೇಟು, ಕಾಫಿ ಎಸ್ಟೇಟಲ್ಲಿ ನೋಡಿರ್ತೀರಲ್ವ, ಹಿಂಗಿರುತ್ತೆ ಬೆಟ್ಟದ ಮೇಲಿಂದ ಕೆಳಗೆ ಹರಿತಾ ಗಿಡ ಬೆಳೀತಾ ಇರುತ್ತೆ. ಒಂದು 3 ಬೆಟ್ಟದ ಮೇಲಿಂದಕ್ಕೆ ಎಲ್ಲ ಚೆನ್ನಾಗಿ ನೀರನ್ನ ಎಳ್ಕೊಂಬಿಟ್ರೆ 4, 5, 6 ಪೌಷ್ಟಿಕಾಂಶತೆ, ದ್ರವಾಂಶ, ನೀರಿನಾಂಶ, ಮಿನರಲ್ಸು, ಖನಿಜಾಂಶ ಬರೋದೇ ಇಲ್ಲ, ಅಲ್ಲಿ ಗಿಡಗಳು ಉತ್ಪನ್ನ ಆಗೋದಿಲ್ಲ. ಶರೀರವೂ ಅಷ್ಟೇ, ಮೇಧೋಧಾತು, ರಸ, ರಕ್ತ, ಮಾಂಸ ಆದಮೇಲೆ ಮೇಧೋಧಾತು ಚೆನ್ನಾಗಿ ಓವರ್ ವೃದ್ಧಿ ಆಗ್ಬಿಡುತ್ತೆ ಇಟ್ಕೊಳ್ಳಿ. ಉಳ್ಕಿದ ಉತ್ತರೋತ್ತರ ಧಾತು ಕ್ಷಯ ಆಗ್ತಕ್ಕಂಥದ್ದು, ಕ್ಷೀಣ ಆಗ್ತಕ್ಕಂಥದ್ದು, ತನಗೆ ಬೇಕಂತಹ ಪೋಷಕಾಂಶಗಳು ಕಡಿಮೆ ಆಗ್ತಕ್ಕಂಥದ್ದು. ಶುಕ್ರ ಧಾತುವಿನ ಕೂಡ ಕಡಿಮೆ ಆದಾಗ ನಿಮ್ಮ ಲೈಂಗಿಕ ಕ್ರಿಯೆ, ಇನ್ನು ಅನೇಕ ವೈವಾಹಿಕ ಅನಂತರ ಚಟುವಟಿಕೆಗಳಿಗೆ ಚ್ಯುತಿ, ತೊಂದರೆ ಬರ್ತಕ್ಕಂಥದ್ದು ಸಹಜವೇ ಸರಿ. ಎನರ್ಜಿ ಇನ್ಪುಟ್ಟು ಎನರ್ಜಿ ಔಟ್ಪುಟ್ಟು ಚೆನ್ನಾಗಿದ್ದರೆ ತಿನ್ನುವಿಕೆಯ ಬಗ್ಗೆ ಈ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಅನೇಕ ಜನ, 1000 ನಾನು ಕೇಳಿರೋದುಂಟು, ಸರ್ ಏನೋ ಡ್ರೈ ಫ್ರೂಟ್ಸ್ ತಿನ್ನಬಾರ್ದಾ, ಒಂದು ಹೋಳಿಗೆ ತಿನ್ನಬಾರ್ದಾ, ವಾರಕ್ಕೊಂದ್ಸಲಿ ಒಂದು ಜಿಲೇಬಿ ತಿಂದರೆ ತಪ್ಪ, ನಮ್ಮ ಹುಡುಗಂಗೆ ಅಷ್ಟು ಬೇಡ ಅಂದ್ಬಿಟ್ಟಿದ್ದಾರೆ, 120 ಬಂದ್ಬಿಟ್ಟಿದ್ದಾನೆ ಹುಡುಗ, ಹೇಗೆ ಸರ್ ಮಾಡೋದು, ಇನ್ನೂ 25 ವರ್ಷ, ಯಾರು ನೋಡೋಕ್ಕೆ ಹುಡುಗಿ ಮುಂದೆ ಬರ್ತಾ ಇಲ್ಲ,
ಮದುವೆ ಆಗಲ್ಲ, ಅನೇಕ ಸಮಸ್ಯೆಗಳು, ಹೀಗೆ ಒಂದು ದೊಡ್ಡ ಜಟಿಲ ಸಮಸ್ಯೆಯಾಗಿ ಪರಿವರ್ತಿತವಾಗ್ಬಿಡುತ್ತೆ. ಫಸ್ಟು ಮೈಂಡ್ ಸೆಟ್ಟನ್ನು ಹೇಳಿದ್ನಲ್ಲ, ಮನಸ್ಸಿಗೆ ಎಸ್ ನಾನು ಈ ಕ್ಷಣದಿಂದ ಸಣ್ಣ ಆಗೋಕ್ಕೆ ತೀರ್ಮಾನ ಮಾಡಿದ್ದೇನೆ, ನಿರ್ಧರಿಸಿದ್ದೇನೆ ಒಂದು. ಎರಡನೇದು ಅಕ್ಕಪಕ್ಕದವರ ಟೀಕೆಗಳಿಗೆ, ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಏ ನೀನು ಡುಮ್ಮ ಇದೆಯಾ, ಏ ನೀನು ಡುಮ್ಮಿ ಇದೆಯಾ, ಈ ಪದಗಳಿಗೆ ಯಾವುದಕ್ಕೂ ಕಿವಿ ಕೊಡಬೇಡಿ. ನಿಮ್ಮ ಧ್ಯೇಯ, ಲಕ್ಷ್ಯ, ಉದ್ದೇಶ ಸಣ್ಣಗಾಗೋದು ಅಂದಿದ್ದರೆ ಶಕ್ತಿಯುತವಾಗಿ ಸಣ್ಣಗಾಗಬೇಕು. ಏನಿದು ಶಕ್ತಿಯುತವಾಗಿ ಸಣ್ಣಗಾಗೋದು? ಹೆಂಗೋ ಒಂದು ಸರಿ ಸಣ್ಣಗಾದರೆ ಸರಿಯಲ್ವಾ? ಊಟ ತಿಂಡಿ ಬಿಟ್ಬಿಟ್ಟು ಗೆರಕೆಯಲ್ಲಿ ರಸ ಕುಡಿದ್ಬಿಟ್ಟೆ, ಬೂದು ಉಲ್ಕ ರಸ ಕುಡಿದ್ಬಿಟ್ಟೆ, ಎಲ್ಲ ಹೋಗಿ ಪೆಬಲ್ ವಾಕ್ ಮಾಡ್ಬಿಟ್ಟೆ, ಒಂದು ದಿವಸ ಸ್ವಿಮ್ಮಿಂಗ್ ಹೋಗ್ಬಿಟ್ಟೆ, ಇವೆಲ್ಲ ಆರಂಭ ಶೂರತ್ವಗಳು. ಸಾರ್ ನಾನು 15 ದಿವಸ ಅಡ್ಮಿಟ್ ಆಗಿಬಿಟ್ಟು ಬೆಳಗ್ಗೆ ಎದ್ದು ಗೆರಕೆ ಹುಲ್ಲು, ಮಧ್ಯಾಹ್ನ ಬೂದು ಕುಂಬಳಕಾಯಿ, ರಾತ್ರಿ ಸ್ಪ್ರೌಟ್ಸು, ಇಷ್ಟು ತಿನ್ಕೊಂಡು, ಇದರ ವಿರೋಧಿ ನಾನಲ್ಲ. ಯಾವುದೇ ಚಿಕಿತ್ಸಾ ಪದ್ಧತಿ ನಿಮ್ಗೆ ಅನುಕೂಲ ಆಗ್ತದೆ ಖಂಡಿತ ಅದನ್ನು ಮಾಡ್ಕೊಳ್ಳಿ, ಆದರೆ ಆರಂಭ ಶೂರತ್ವ ಆಗಿರಬಾರ್ದು. ಒಂದು ದಿವಸ ಮಾಡಿದೆ ಸರ್, 10 ದಿವಸ ಎತ್ಕೊಂಡೋಗಿ ಹಾಕಿದ್ರು, ಒಂಥರ ಹಾಲಿಡೇಸ್ ಥರ ಹೋದೆ. ಈಚೆ ಬಂದಮೇಲೆ ಬೋಂಡಾ ನೋಡಿದ್ರೆ, ಹೋಳಿಗೆ ನೋಡಿದ್ರೆ, ಜಿಲೇಬಿ ನೋಡಿದ್ರೆ ಮುಂಚೆ ಒಂದೇ ಹೋಗ್ತಿತ್ತು ಸರ್, ಈಗ 25 ಹೋಗುತ್ತೆ. ಈ ಪರಿಸ್ಥಿತಿಗೆ ಆ ಥರದ ಪಥ್ಯಗಳು ಔಚಿತ್ಯವಲ್ಲ. ಸೊ 5-10 ದಿನದ ಶಾರ್ಟ್ ಟರ್ಮು ಒಂಥರ ಎಮರ್ಜೆನ್ಸಿ ಫೇಸ್ ಇದಲ್ಲ, ಟೈಮ್ ತೊಗೊಳ್ಳಿ. ತಿಂಗಳಿಗೆ 3 ಕೆಜಿ ಕಮ್ಮಿ ಆದರೂ ಕೂಡ ಮ್ಯಾಗ್ನಾನಿಮಸ್ ಡಿಫ್ರೆನ್ಸ್ ರೀ. ಎಂತಹ ಒಂದು ಪರಿವರ್ತನೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಚೈತನ್ಯವನ್ನು ತಂದುಕೊಡುತ್ತೆ ಅಂದರೆ, ಡೆಫಿನೆಟ್ಲಿ ಯು ವಿಲ್ ರೀಗೇನ್ ದಿ ಬೇಸಿಕ್ ವೇಟ್ ವಾಟ್ ಯು ಹ್ಯಾಡ್. ಅಂದರೆ ಎಷ್ಟು ಕಡಿಮೆ ಸಾಧ್ಯವಾದಷ್ಟು ತೂಕ ನಿಮ್ಮಲ್ಲಿತ್ತೋ ಆ ಹಂತಕ್ಕೆ ನೀವು ವಾಪಸ್ ಬರಲಿಕ್ಕೆ ಸುಖ ಸಾಧ್ಯವೇ ಸರಿ ಅಂತಕ್ಕಂಥದ್ದು. ಸೊ ಏನೆಲ್ಲ ಟಿಪ್ಸು? ಫಸ್ಟ್ ಟಿಪ್ಪು, ಎನರ್ಜಿ ಇನ್ಪುಟ್ಟು ಎನರ್ಜಿ ಔಟ್ಪುಟ್ಟು ಇರತಕ್ಕಂಥ ಬ್ಯಾಲೆನ್ಸು ಸಮತೋಲನವಾಗಿರಬೇಕು. ಫಸ್ಟ್ ಎಕ್ಸಸೈಜು, ನೀವು ಊಟದ ಬಗ್ಗೆ ನಾನು ಅನೇಕ ಚರ್ಚೆಗಳನ್ನು ಮಾಡಿದ್ದೀನಿ, ಮುಂದಿನ ಕಂತುಗಳಲ್ಲೂ ಕೂಡ ವೆಯ್ಟ್ ಲಾಸ್ನ ಬಗ್ಗೆ ಅನೇಕ ಅಂಶಗಳನ್ನ ಹೇಳ್ತೀನಿ. ಪಂಚಕರ್ಮ ಆಗಿರ್ಬೋದು, ಉದ್ವರ್ತನ ಆಗಿರ್ಬೋದು, ಅಂದರೆ ಈಗ ಸಿಂಪಲ್ ಮೆಡಿಕೇಟೆಡ್ ಪೌಡರ್ಸ್, ನಮ್ಮ ತ್ರಿಫಲಾ ಚೂರ್ಣ ಅಂತ ಒಂದು ಉದಾಹರಣೆ ತೊಗೊಂಡ್ರೆ, ಅದನ್ನು ಹಾಕಿ ಡ್ರೈ ಪೌಡರ್ ಮಸಾಜ್ ಶರೀರಕ್ಕೆ ಹಾಕೋದ್ರೆ ಮೇದೋಧಾತು ಕರಗುತ್ತೆ, ಸ್ವಲ್ಪ ತೂಕ ಕಮ್ಮಿ ಆಗುತ್ತೆ, ಫಿಗರ್ ಬರೋಕ್ಕೆ ಅವಕಾಶ ಆಗುತ್ತೆ, ಫಿಟ್ನೆಸ್ಸು. ಆಮೇಲೆ ಫಸ್ಟು ಶೇಪ್ ಆಫ್ ದ ಬಾಡಿ, ಫಿಗರ್ ಅಂತ ಹೆಂಗೆ ಕರಿತೀವಲ್ಲ, ಇದನ್ನು ಹೊಂದಲಿಕ್ಕೆ ಸುಸಾಧ್ಯ ಅಂತಕ್ಕಂಥ ಮಾತು. ಸೊ 40 ನಿಮಿಷ 4 ಕಿಲೋಮೀಟ್ರ್ ಬೆಳಗ್ಗೆ, 40 ನಿಮಿಷದಲ್ಲಿ 4 ಕಿಲೋಮೀಟ್ರು ಸಾಯಂಕಾಲ, ಎಷ್ಟೇ ಜಾಸ್ತಿ ವೆಯ್ಟ್ ಇರಲಿ, 1 ಇಂಚ್ ಆಫ್ ಹೈಟ್ ಇಸ್ ಈಕ್ವಲ್ ಟು 1 kg ಆಫ್ ಬಾಡಿ ವೆಯ್ಟ್ ಅಂತ ಕರಿತೀವಿ, ಅಷ್ಟು ಆಪ್ಟಿಮಲ್ಲಿ ಇರಬೇಕು. ಇದನ್ನು ಮೀರಿ ಎಷ್ಟೇ ಇದ್ದರೂ ಈ ಸಿಂಪಲ್ ಎಕ್ಸಸೈಸು, ಸಿಂಪಲ್ ಕಾಲ್ನಡಿಗೆ. ಸರ್ ಎಲ್ಲಿ ಮಳೆಗಾಲ, ಎಲ್ಲಿ ವಾಕ್ ಮಾಡೋಕ್ಕಾಗತ್ತೆ, ತುಂಬ ಚಳಿ ಸರ್, ಒಡವೆ ಎಲ್ಲ ಹಾಕ್ಕೊಂಡಿರ್ತೀವಿ, ನಮ್ಮ ಮೇರೆಯಲ್ಲಿ ಕಳ್ಳರು ಜಾಸ್ತಿ, ನಾವೆಂಗೆ ವಾಕ್ ಮಾಡೋದು? ಇದೇ ರೀ ಶ್ರೀಸಾಮಾನ್ಯ ಹೇಳ್ತಕ್ಕಂಥ ಪ್ರಶ್ನೆ. ಒಡವೆ ತೆಗೆದಿಡಿ, ತಾತ್ಕಾಲಿಕವಾಗಿ ಮನೆಗೆ ಬಂದು ಹಾಕ್ಕೊಂಡ್ರೆ ಆಯಿತು, ಮಳೆ ಬಂದರೆ ಏನು ಕೊಟ್ಟು ಹಾಕ್ಕೊಳ್ಳಿ, ಛತ್ರಿ ಇಟ್ಕೊಳ್ಳಿ. ರೋಡ್ ಚೆನ್ನಾಗಿದೆ, ರೋಡಲ್ಲಿ ವಾಕ್ ಮಾಡಿ, ಗ್ರೌಂಡ್ ಚೆನ್ನಾಗಿದೆ, ಗ್ರೌಂಡಲ್ಲಿ ವಾಕ್ ಮಾಡಿ. ಯಾವುದೂ ಆಗಲ್ವಾ, ನಿಮ್ಮ ಕಾರನ್ನೋ ಅಥವಾ ಬಸ್ ಸ್ಟಾಪ್ನೋ 2 ಕಿಲೋಮೀಟ್ರ್ ಮುಂದಕ್ಕೆ ನಿಲ್ಲಿಸ್ಕೊಂಡು ಅಲ್ಲಿಂದ ಬಸ್ ಹತ್ತುವಂಥದ್ದೋ ಅಥವಾ ಅಲ್ಲಿ ಕಾರ್ ಪಾರ್ಕ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಿತ್ಯ ನಿರಂತರ ಆ್ಯಕ್ಟಿವಿಟೀಸಲ್ಲಿ ತಂದುಕೊಂಡ್ಬಿಟ್ಟಾಗ ಡೆಫಿನೆಟ್ಲಿ ಪೂರಕವಾಗಿ ತೂಕ ಇಳಿಯುವಿಕೆಯಲ್ಲಿ ಪ್ರಮುಖವಾದಂಥ ಪಾತ್ರ ಅದು ಆಗುತ್ತೆ. ಸಿಂಪಲ್ ನಾಯಿ ಸಾಕೋದ್ರಿ, ಚೆನ್ನಾಗಿ ದಷ್ಟ ಪುಷ್ಟವಾಗಿ ನಾಯಿನೂ ಆಗುತ್ತೆ, ನಿಮ್ಮ ಮನೆಯೂ ಕಾಯುತ್ತೆ, ನಿಮ್ಮ ಮನಸ್ಸಿಗೂ ಮುದುವನ್ನು ನೀಡುತ್ತೆ, ನಿಮಗೆ ಅದರ ಜೊತೆ ಒಂದು ಒಳ್ಳೆಯ ಒಡನಾಟವನ್ನು ಬೆಳೆಯುತ್ತೆ. ನಿಮಗೆ ಸಾಕೋ ಇಚ್ಛೆ ಇದ್ದರೆ ನಾಯಿನ ಸಾಕಿ, ನಾಯಿನ ವಾಕಿಂಗ್ ಕರ್ಕೊಂಡೋಗಿ, ಅದರ ಸ್ವಾಸ್ಥ್ಯತೆ ನಿಮ್ಮ ಸ್ವಾಸ್ಥ್ಯತೆ ಎರಡೂ ಆಗುತ್ತೆ. ಅದಕ್ಕೂ ಒಬ್ಬ ಕೇರ್ಟೇಕರು ನಿತ್ಯ ನಿರಂತರವಾಗಿ ಊಟ ಮಾಡ್ತಕ್ಕಂಥ, ಅದಕ್ಕೆ ಊಟ ಹಾಕ್ತಕ್ಕಂಥ ಪುಣ್ಯ ಸೌಭಾಗ್ಯ ನಿಮಗೂ ಸಿಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಸಿಂಪಲ್ ರೆಮಿಡಿ ಏನು ಗೊತ್ತಾ, ಇಲ್ಲಿದೆ, ಗುರುತು ಮಾಡ್ಕೊಳ್ಳಿ. ಅಮೃತ ಬಳ್ಳಿ ರಸ ನಮಗೆ ಗೊತ್ತು, ಗುಡುಚಿ ಕಟುಕ ತಿಕ್ತ ಸ್ವಾದು ಪಾಕ ರಸಾಯಿನಿ ಸಂಗ್ರಹಿಣಿ ಕಷಾಯೋಷ್ಣ ಲಗ್ವಿ ಬಲ್ಯಾಗ್ನಿ ದೀಪಿನಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಮೃತ ಬಳ್ಳಿಯ ಕಾಂಡದ ರಸವನ್ನು ತೆಗೆದುಕೊಂಡು ಇದಕ್ಕೆ ತಾರೆಕಾಯಿ, ಬಾರೆಕಾಯಿ, ಮಲ್ಲಿಕಾಯಿಯ ಸೂಕ್ಷ್ಮ ಪುಡಿ, ಬೀಜರಹಿತ ಸೂಕ್ಷ್ಮ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಷ್ಣ ಜಲ, ಬಿಸಿ ನೀರು, ಉಷ್ಣ ಜಲ ಅಂದರೆ, ಇದಕ್ಕೆ ಬ್ಲೆಂಡ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ, ಸುಮಾರು 200 ml, ಸಾಯಂಕಾಲ ಸುಮಾರು 7-8 ಗಂಟೆ, ನೀನು ಹೊಟ್ಟೆ ಹಸಿವು ಅಂತ ಆಗಬೇಕು, 1/4 ಗಂಟೆ ಬಿಟ್ಟು ಊಟ ಮಾಡಬೇಕು, ಅಂತಹ ಟೈಮ್ನಲ್ಲಿ ಒಂದು ಲೋಟ ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಪದ್ಧತಿ ತೂಕ ಇಳಿಸುವಿಕೆಯಲ್ಲಿ. ಪ್ಲೀಸ್ ಡೋಂಟ್ ಆಕ್ಸ್ ಮೀ ಸರ್, 15 ದಿವಸದಲ್ಲಿ 1-2 kg ಕಮ್ಮಿ ಆಗುತ್ತಾ, 200 ಗ್ರಾಮು ಅಷ್ಟೇ ಆಗ್ಬೋದು, 3 kg ಕೂಡ ಆಗ್ಬೋದು. ನಾನು ಹೇಳಿದೆ ಫಸ್ಟು ನಿಮ್ಮ ಮನಸ್ಥಿತಿ ಗಟ್ಟಿಗಿರಬೇಕು. ಇದು ಬರೀ ಬೂದುಗುಂಬಳಕಾಯಿ ರಸ ಕುಡಿದ್ಬಿಟ್ಟೆ
ಅಮೃತ ಬಳ್ಳಿ ಕುಡಿದ್ಬಿಟ್ಟೆ, ತಾರೆಕಾಯಿ ಬರೇಕಾಯಿ ನೆಲ್ಲಿಕಾಯಿ ಪುಡಿ ಹಾಕೊಂಬಿಟ್ಟೆ, ಹಿಂಗೆ ಒಂದು ಔಷಧಿ ತೊಗೊಂಡ್ಬಿಟ್ಟು ಎ ಬಿ ಸಿ ಡಿ ಮಾತ್ರೆ ಹಿಂಗೆ ತೊಗೊಂಡು ಹಂಗೆ ಸ್ಲಿಮ್ ಆಗಿಬಿಡ್ತಾರೆ, ಇಲ್ಲ ಎ ಬಿ ಸಿ ಡಿ ಮಾತ್ರೆ ತೊಗೊಂಡು ಹಂಗೆ ದಪ್ಪ ಆಗಿಬಿಡ್ತಾರೆ ಅನ್ನೋದಿದ್ದರೆ ಡಾಕ್ಟ್ರಿಗಳೇ ಬೇಕಾಗಿರಲಿಲ್ಲ ಜಗತ್ತಲ್ಲಿ ಅಲ್ವಾ. ಡಾಕ್ಟ್ರನ್ನ ಯಾವಾಗ ಬಳಸ್ತೀರಿ? ನಿಮಗೆ ನಿಮ್ಮ ಚಿಂತನಾ ಲಹರಿ, ನಿಮ್ಮ ಯೋಚನಾ ಶಕ್ತಿಗೆ ಯಾವಾಗ ನಿಮ್ಮ ಆಲೋಚನೆಗಳು ಸ್ಪಂದಿಸ್ತಾ ಇಲ್ವೋ. ಅಂದರೆ 4 ಕಿಲೋಮೀಟರ್ ವಾಕ್ ಮಾಡ್ತಾಯಿದ್ದೀನಿ ಸರ್, ತುಂಬ ಡಯಟ್ ಮಾಡ್ತಾಯಿದ್ದೀನಿ, 10 ಗ್ರಾಮು ಕೂಡ ತೂಕದ ಮಿಷನಲ್ಲಿ ಬದಲಾವಣೆ ಇಲ್ಲ ಸರ್, 120 120 ಹಂಗೆ ಇದೆ, ಒಂದು ಮುಳ್ಳು ಒಂದು ಪಾಯಿಂಟ್ ಈ ಕಡೆ ಬರ್ತಾ ಇಲ್ಲ. ಎಸ್, ಆವಾಗ ಪಂಚಕರ್ಮ, ಆವಾಗ ಉದ್ವರ್ತನ, ಆವಾಗ ಲೇಖನ ಕರ್ಮಗಳು, ಆವಾಗ ಬಸ್ತಿ, ಆವಾಗ ಅನೇಕ ಚಿಕಿತ್ಸಾ ಪರಿಕರಗಳು ಅದರ ಸಹಯೋಗದೊಂದಿಗೆ ತೂಕವನ್ನು ಹಿಂಗೆ ಕಡಿಮೆ ಮಾಡ್ತಕ್ಕಂಥ ಶಕ್ತಿ, ತಾಕತ್ತು, ಸಮರ್ಥತೆ ಆಯುರ್ವೇದಕ್ಕಿದೆ. ಇದೆಲ್ಲ ಹೋಮ್ ರೆಮಿಡೀಸ್ ಏನು ಹೇಳ್ತಿದ್ದೆ ಗೊತ್ತಾ, ಪೂರಕವಾಗಿರಲಿ. ಹ್ಯಾವ್ ಸೀನ್, 50 ಗ್ರಾಮ್ ಕಳ್ಕೊಂಡವ್ರನ್ನೂ ನೋಡಿದ್ದೀನಿ, 3 ಕೆಜಿ ತೂಕ ಕಳ್ಕೊಂಡವ್ರನ್ನೂ ನೋಡಿದ್ದೀನಿ. ಒಂದೇ ರೆಮಿಡಿ, ಒಂದೇ ಫಾರ್ಮುಲೇಷನ್ನು, ಆದರೆ ಅಜಗಜಾಂತರ 50 ಗ್ರಾಮ್ ಟು 3 ಕೆಜಿಸು ಆ ಡಿಫ್ರೆನ್ಸ್ ತಂದುಕೊಡ್ತಕ್ಕಂಥದ್ದು ಕೇವಲ ಮನೆ ಮದ್ದು, ಅದರ ಜೊತೆಗೆ ಪೂರಕವಾದಂಥ ಇಚ್ಛಾಶಕ್ತಿ. ಸಿಂಪಲ್ ಎಕ್ಸಾಂಪಲು ಸ್ನೇಹಿತರೆ, ರಾತ್ರಿ ಮಲ್ಕೊಳ್ಳುವಾಗ ಒಳ್ಳೆಯ ಸಕಾರಾತ್ಮಕ ತೂಕ ನೋಡ್ಕೊಳ್ಳಿ, ಸಪೋಸ್ 80 ಕೆಜಿಸ್ ಇದೆ ಅಂತ ಇಟ್ಕೊಳ್ಳಿ, ಮಲಗ್ತಾ ಇದ್ದೀನಪ್ಪ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ತೂಕ ಕಮ್ಮಿ ಆಗಿರುತ್ತೆ, ನನ್ನ ತೂಕ ಕಡಿಮೆ ಆಗುವಲ್ಲಿ ಎಲ್ಲ ಪಾಸಿಟಿವ್ ಆ್ಯಕ್ಷನ್ಸ್ನ ನಾನು ತೊಗೊಳ್ತೀನಿ, ಈ ಒಂದು ಸಿದ್ಧ ಸಂಕಲ್ಪ ಮಾಡಿ ಬೆಳಗ್ಗೆ 5 ಗಂಟೆಗೆ ಅದು ವಾಕಿಂಗ್ ಮಾಡೇ ಮಾಡ್ತೀನಪ್ಪ, ಮಳೆ ಇರಲಿ ಚಳಿ ಇರಲಿ 5 ಗಂಟೆಗೆ ನಾನು ಹೇಳ್ತೀನಿ ಅಂತ ನೀವು ಒಂದು ಡಿಸಿಷನ್ ಸ್ಟ್ರಾಂಗಾಗಿ ನೀವು ತೊಗೊಂಡಿದ್ದೆ ಮಾಡಿದ್ದೆ ಆದರೆ 5 ಗಂಟೆಗೆ ಅಲಾರಾಮ್ ಎಷ್ಟೋ ಸಲ ಹೊಡೆದ್ರೆ ಹಿಂಗೆ ತಲೆ ಮೇಲೆ ನಿದ್ದೆ ಮಾಡಿರ್ತೀವಿ, ಈ ಡಿಸಿಷನ್ನು ಈ ಬಯೋಲಜಿಕಲ್ ಕ್ಲಾಕಿಗೆ ಕೊಟ್ಟಿದ್ದೆ ಆದರೆ ಕಮಾಂಡು 5 ಗಂಟೆಗೆ ನಿಮ್ಮ ನೆನಪಿಸುತ್ತೆ. ಏಯ್ ಹೌದು, ಯಾರಿಗೋಸ್ಕರ ನಾನಲ್ಲ, ಯಾರೋ ನನ್ನ ಡುಮ್ಮ ಅಂತಾರೆ, ಯಾರೋ ನನ್ನ ಡುಮ್ಮಿ ಅಂತಾರೆ, ಯಾರೋ ನನ್ನ ಇನ್ನೇನೋ ಅವಾಚ್ಯ ಪದಗಳಿಂದ ಲೇವಡಿ ಮಾಡ್ತಾರೆ, ಟೀಕೆ ಮಾಡ್ತಾರೆ, ನನ್ನ ಕಿವಿಗೆ ಅವೆಲ್ಲ ಕೇಳಿಸೋದೇ ಇಲ್ಲ. ಆರೋಗ್ಯವಾಗಿ ಬದುಕಬೇಕು, ಆರೋಗ್ಯವಾಗಿ ಸಾಯಬೇಕು ಅಂದರೆ ನಾನು ನನ್ನ 1 inch of height = 1 kg of body weight ಫಾರ್ ಅ ಮೇಲ್, -10 kgs ಇನ್ ದಾಟ್ ರೇಷಿಯೋ ಫಾರ್ ಅ ಫೀಮೇಲ್ ಅನ್ನೋದನ್ನು ಅರ್ಥ ಮಾಡ್ಕೋತೀನಿ, ಸ್ವಸ್ಥಯುತವಾದಂತಹ ಬದುಕನ್ನು ನಡೆಸ್ತೀನಿ ಅನ್ನೋದೇ ಆದರೆ ಅಫ್ಕೋರ್ಸ್ ಆಯುರ್ವೇದದ ನೆರವು, ಪಂಚಕರ್ಮದ ಸಹಾಯ ಸಹಯೋಗ ಸದಾಕಾಲ ಸರ್ವಕಾಲ ನಿಮ್ಮ ಜೊತೆಗಿರುತ್ತೆ ಅಂತ ಹಿಂಗೆ ಇಳಿಸ್ಬೋದ್ರಿ. ತೂಕನ 130 134 kg ಇದ್ದವರು 82 83 kgಗೆ 1 ರಿಂದ 1.5 ವರ್ಷದಲ್ಲಿ ಬರ್ತಾರೆ ಅಂದರೆ ಕಷ್ಟ ಸಾಧ್ಯವೇ ಸರಿ, ಯಾವ ದುಸ್ಸಾಧ್ಯ ಅಸಾಧ್ಯ ಅಲ್ಲ, ಸುಸಾಧ್ಯವೂ ಅಲ್ಲ, ಕಷ್ಟಪಡಬೇಕು. ಕೈ ಕೆಸ ಆದರೆ ಬಾಯಿ ಮೊಸರು ಅಂತೀವಲ್ಲ, ಬಾಯಿ ಕಸ ಆದರೆ ಶರೀರ ಹಸಿರು ಅಂತಕ್ಕಂತಹ ಪರ್ಸ್ಪೆಕ್ಟಿವಲ್ಲಿ ಮನೋಬಲ ಶಾರೀರಿಕ ಬಲದ ಜೊತೆಗೆ ಗುದ್ದಾಟವನ್ನು ಸಕಾರಾತ್ಮಕವಾದ ರೀತಿಯಲ್ಲಿ ಪಾಸಿಟಿವ್ ಯುದ್ಧ ಜಗಳವನ್ನು ಮಾಡಿದ್ದೆ ಆದರೆ ಗೆಲುವು ಶತ ಸಿದ್ಧ ಅಂತಕ್ಕಂಥ ಮಾತು. ತೂಕ ಜಾಸ್ತಿ ಇದೆಯೇನ್ರಿ? ನೋ ಫಿಯರ್ ವೆನ್ ಐ ಆಮ್ ಹಿಯರ್. ಯೋಚನೆ ಮಾಡಬೇಡಿ, ತೂಕವನ್ನು ಇಳಿಸಬಹುದು, ಬಹಳ ಸುಲಲಿತವಾಗಿ ಇಳಿಸಬಹುದು. ಒಳ್ಳೆಯ ಮನೋಧೈರ್ಯ ಇಚ್ಛಾಶಕ್ತಿ ನಿಮ್ಮದಾಗಿರಬೇಕು, ಅದಿದ್ದಾಗ ಆಯುರ್ವೇದ ಸದಾಕಾಲ ಸರ್ವಕಾಲ ನಿಮ್ಮೊಂದಿಗಿದೆ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.